ಅಂತಾರಾಷ್ಟ್ರೀಯ ಫ್ರೆಂಡ್ಶಿಪ್ ಎಕ್ಸ್ಚೇಂಜ್ ಅಂತ ಮಾಡ್ತೀವಿ, ಇಲ್ಲ ಟೀಮ್ಗಳನ್ನು ಕಳಿಸ್ಕೊಡ್ತೀವಿ,
ಇದನ್ನು ತಾವು ಪ್ರೆಸಿಡೆಂಟ್ ಆಗಿ ಅದನ್ನ ನಿಮ್ಗೆ ಬಂದಂತ ಮಾಹಿತಿಯನ್ನು ತಮ್ಮ ಸದಸ್ಯರಿಗೆ ಕೊಟ್ರೆ ಅದರಲ್ಲಿನೂ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ, ಈ ಹೊಸ ಹುಡುಗರಿಂದ ಜಾಯ್ನ್ ಆಗ್ತಾರೆ, ನಮ್ಮ ಇವರಿಂದ ಜಾಯ್ನ್ ಆಗಿ ಪ್ರಪಂಚ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರ್ತದೆ. ಮನೆ ಒಳಗೂ ಇರ್ತದೆ, ಹಣದಂತ ಮಕ್ಕಳ ಜೋಡಿ ಇರ್ತದೆ, ಅದು ಇರಲಾರ್ದ ನಾವು ಇದ್ದೀವಿ ಅಂದ್ರೆ ನಾವು ಇಲ್ಲ ಇಲ್ಲಿ ಜಗತ್ತೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೋದೆ. ಅದನ್ನ ಅದನ್ನ ಹಿಮ್ಮೆಟ್ಟಿಸಿ ಅದ್ರ ಮುಂದೆ ಹೋಗೋದೇ ನಮ್ಮ ಒಂದು ದೊಡ್ಡ ಒಂದು ಸಾಧನೆ. ಅದು ಯಾವುದೇ ಮನುಷ್ಯ ಈಗ ನಾ ಹೇಳಿದ್ದು ಕೇಳಬೇಕಂತೇನಿಲ್ಲ, ನೀವು ಹೇಳಿದ್ ನಾನು ಕೇಳಬೇಕಂತೇನಿಲ್ಲ, ಆದ್ರೆ ಒಂದು ಒಂದು ತೀರ್ಮಾನ ಬರಬೇಕಾಗ್ತದೆ, ಸಂಸ್ಥೆ ನಡಿಬೇಕಾಗಿರ್ತಾವ. ಸೊ ಆವಾಗ ನಾವು ಒಂದು ಒಂದು ಹೆಜ್ಜೆ ನಾವು ಹಿಂದೆ ಇಲ್ಲ ಒಂದು ಹೆಜ್ಜೆ ಅವ್ರ ಹಿಂದೆ ಹೋದಾಗ ಯಾವಾಗ ಸಂಸ್ಥೆ ಬೆಳೀತಾವ. ಇಲ್ಲಂತಂದ್ರೆ ಈಗೋ ಪಾಯಿಂಟ್ ಮಾಡ್ಕೊಂಡು ಈಗೋ ಅಂದ್ರೆ ಏನು ಇಜಿಒ ಅಂತ, ಇಜಿಒ ಅಂದ್ರೆ ಹೆಜಿಂಗ್ ಗಾಡ್ ಔಟ್. ನಿಮ್ಗೆ ಅದು ಬಂತು ದೇವರ ದೇವ್ರ ನಿಮ್ಮನ್ನ ಹೋಗ್ಬಿಟ್ಟಿರ್ತಾನೆ, ಮನಸ್ಸಿನಾಗ ದೇವ್ರು ಇರಂಗಿಲ್ಲ. ನಿಮ್ಗೆ ಈಗೋ ಅನ್ನೋದು ಯಾವಾಗ ಬರ್ತದ ಅವ್ರು ನಿಮ್ಮ ಮನಸ್ಸಿನಾಗ ದೇವ್ರು ಇರಂಗಿಲ್ಲ. ದೇವರಿದ್ದಪ್ಪ ಅಂದ್ರೆ ನೀವು ಕೆಟ್ಟ ಕಾರ್ಯ ಮಾಡೋದು ಇಷ್ಟಿಕೊಂಡು ಅದಕ್ಕೆ ದೇವರನ್ನು ನಮ್ಮಲ್ಲಿ ಇಳಿಸ್ಕೊಂಡು ದೇವತನದಿಂದ ನಮ್ಗೆ ಸಾಧ್ಯ ಆದಷ್ಟು ನಮಗೆ ಇಚ್ಛೆ ಮಿತಿಗಳು ನಮಗೇನು ಮಾಡ್ಲಿಕ್ಕಾಗ್ತದೆ ಸಮಾಜಕ್ಕಾಗಿ ಮಾಡೋದ್ರ ಸಂಬಂಧ ನಾವು ರೂಢಿಯೊಳಗೆಲ್ಲರೂ ಬಂದಿರ್ತೀವಿ. ಮುಖ್ಯವಾಗಿ ರೂಢಿ ಇಂಟರ್ನ್ಯಾಷನಲ್ಕ್ಕೆ ಯಾಕೆ ಮಾಡ್ತಾ ಇದ್ದೀವಿ, ಈಗ ಯಾಕೆ ಇರ್ತೀವಿ ಅಲ್ಲಿ ಕೇಳ್ತೀವಿ. ನಿಮ್ಗೆ ಕಾರಣ ಬೇರೆ ಬೇರೆ ಸಂಸ್ಥೆಗಳು ಭಾಳ ಅದಾವೆ ಜಗತ್ತಿನಾಗ, ಎನ್ ಜಿ ಒಗಳು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಆದ್ರೆ ಅದು ಅದಕ್ಕೆ ಬರುವಂತಹ ಹಣದ 93% ನಾವು ಒಳ್ಳೆ ಕಾರ್ಯಕ್ಕಾಗಿ ಯೂಸ್ ಮಾಡ್ತೀವಿ. ಬರೀ 7% ಮಾತು ನಾನು ನಾನು ಅಡ್ಡಾಡ್ತೀನಿ ಮಾಡ್ತೀನಿ, ಇಲ್ಲ ಬೇರೆದವ್ರು ಯಾರು ಗವರ್ನರ್ ಅಡ್ಡಾಡ್ತಾರೆ ಇಂಥ ಖರ್ಚು ಮಾಡ್ಲಿಕ್ಕೆ ಒಂದು ಬರೀ 7% ಆಫ್ ದ ಟೋಟಲ್ ಡೊನೇಷನ್ಸ್ ಯೂಸ್ ಮಾಡ್ತಾರೆ. ಸೊ ಇಷ್ಟು ಪರ್ಸೆಂಟೇಜ್ ಇರುವಂಥ ಯಾವುದೇ ಒಂದು ಸಂಸ್ಥೆನೂ ಇಡೀ ಜಗತ್ತಿನಾಗಿಲ್ಲ. ಕಡೆಯ 11 ವರ್ಷದಿಂದ ನೆವಿಗೇಟರ್ ಅಂತ ಹೇಳಿ ಒಂದು ಆಯಾಮದ, ಅದರಾಗ ನಮ್ಗೆ ಯಾವಾಗಲೂ ಫಸ್ಟ್ ನಂಬರ್ ನಮ್ಮದು ಸಂಸ್ಥೆಗೆ ರೋಟರಿ ಫೌಂಡೇಶನ್ ಕೊಟ್ಕೊಂಡು ಬಂದಾರ 11 ವರ್ಷದಿಂದ. ಆಮೇಲೆ ರೋಟರಿ ಸಂಸ್ಥೆ ಮಾಡಿದಂಥ ಕಾರ್ಯಗಳಲ್ಲಿ ಪ್ರಮುಖವಾಗಿ ಯುನೈಟೆಡ್ ನೇಷನ್ಸ್ ಅಂದ್ರೆ ಈಗೇನು ನಾವು ವಿಶ್ವಸಂಸ್ಥೆ ಅಂತೀವಿ ಅದನ್ನ ಶುರು ಮಾಡಲಿಕ್ಕೆ ರೊಟೇರಿಯನ್ಸ್ಗೆ 42 ಜನ ಕಾರಣರಿದ್ರು ಅಂತ ಹೇಳಿಕ್ಕೆ ನನ್ಗೆ ಭಾಳ ಹೆಮ್ಮೆ ವಿಷಯ ಅನ್ನಿಸ್ತದೆ. ಅದೇ ರೀತಿ ಒಳಗೆ ಈ ಜಗತ್ತಿನಿಂದ ಹೋದಂತಹ 2 ಕಾಯಿಲೆಗಳು, ಒಂದು ಸ್ಮಾಲ್ ಪಾಕ್ಸ್ ಮತ್ತೊಂದು ಪೋಲಿಯೋ. ಹೋಲಿಕ್ಕೆ ರೋಟರಿ ಪಾತ್ರ ದೊಡ್ಡದ, ಅದರ ಪೋಲಿಯೋ ಹೋಲಿಕ್ಕೆ ರೋಟರಿ ಪಾತ್ರ ದೊಡ್ಡದ. ಈಗಾಗಲೇ ಇದ್ದೀನಿ ಬಾಗಲಕೋಟೆ ಬನಶಕ್ತಿಗಳಾಗ, ನೀವು ಯಾವುದೇ ಪೇಷಂಟ್ ಕಳಿಸ್ಕೊಡ್ರಿ, ಬರೋದು ಕಳಿಸ್ರಿ, ಅದನ್ನು ಬರೀ 2000 ರೂಪಾಯಿದಾಗ ನಾನು ಮಾಡ್ಕೊಡ್ತೀನಿ, ಅದನ್ನೇನು ಚಿಂತೆ ಮಾಡಬೇಡ್ರಿ. ಆಮೇಲೆ 2000 ರೂಪಾಯಿ ಒಂದು ಮನುಷ್ಯ ಇಲ್ಲಿರುವಂಥ ಎಲ್ಲರಿಗೂ ಕೊಡುವಂಥ ದೇವರು ತಾಕತ್ ಕೊಟ್ಟಾರ ನನಗೆ ಗೊತ್ತದೆ, ನೀವು ಎಲ್ಲರೂ ಮಾಡ್ಬೋದು. ಅದೇ ರೀತಿ ಇದನ್ನು ಪ್ರೊಪಗೇಟ್ ಮಾಡಿ ಸಮಾಜದಲ್ಲಿ ರೋಟೇರಿಯನ್ಸ್ ಇಲ್ಲಾರ್ದವ್ರು ಸುತ ಕನ್ವಿನ್ಸ್ ಮಾಡಿದ್ರೆ ಅಂತ ಒಂದು ಫಂಡ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಭಾಳ ತಪ್ಪು. ಇದು ಭಾಳ ಸಸಾರವಾದಂಥ ಒಂದು ಕಾರ್ಯ, ಇಲ್ಲ ನನ್ನ ಹೆಂಡತಿ ಹೆಸರೇನು ಒಂದು ಮಾಡಿರಿ ಅಂತಂದ್ರೆ ಅಲ್ಲೇ ಮನೆಗೆ ಎರಡಾದ್ರು. ಸೊ ಆ ರೀತಿಯೊಳಗೂ ಆಗ್ತದೆ. ಮತ್ತು 5800 ಮಂದಿ ನಾವು ಇದ್ದೀವಿ, 5800 ಮಂದಿ ಡಬಲ್ ಮಾಡಿದ್ರೆ ಮುಂದೆ ಹೋದ ಸ್ವಲ್ಪ
ಜೇನ್ಸ್ ಯಾವಾಗ ಮಾಡ್ಬೇಕಾದ್ರೆ ಆಗಿಲ್ಲ. ಒಬ್ಬರೇ ಈಗ ಯಾರು ನೀವು ಒಂದು ಮನೆ ಪಡೆಯೋದೆಲ್ಲ ಇವ್ರು ಕೊಟ್ಟಿಲ್ಲ ಅಣ್ಣ ಹೋಗಿ ಏನು ಕೊಡಕ್ಕೆ ಹೋಗಿ ಎಲ್ಲರೂ ಬೈತಾರೆ, ಯಾಕಪ್ಪ ಎಲ್ಲರೂ ಸುಟ್ಟು ಕೊಡ್ತಾರೆ ಯಾಕೆ ಕೊಡ್ತೀವಿ. ಅದ ಒಂದು ಸಂಸ್ಥೆದಾಗ ನೀವು ಹೋಗಿ ಆ ಸಂಸ್ಥೆ ಒಂದು ಒಂದು ಹೆಸರು ತೊಗೊಂಡು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಕೊಡ್ತಾರೆ. ಅದ್ರಲ್ಲಿ ನಮ್ಮ ಗದಗ ಪೀಳಿಗೆ ಒಳಗೆ ಮಾತಾಡ್ತಾ ಹೋಗ್ತೀವಿ ಹೆಚ್ಚಿಗೆ ಯಾವಾಗಲೂ ಒಂದು ಏನಾದ್ರು ಒಂದು ಇದಾಗಿದ್ದರೂ ಮಾತಾಡ್ ಕರೀದವ್ರೆ ಅಲ್ಲಿ ಹಾಕ್ತಾರೆ. ಒಂದು ಎಕ್ಸಿಡೆಂಟ್ ಆಗಲಿ, ಒಂದು ಪ್ರಧಾನ ಶಿಕ್ಷಣ ಆಗಲಿ, ಒಂದು ನಾಯಕಂಪ ಆಗಲಿ, ಒಂದು ಸಂಸ್ಥೆ ಕಾರ್ಯಕ್ರಮ ಆಗಲಿ, ಏನಾದರೂ ಒಂದು ಸಹಾಯ ಸಹಕಾರ ಬೇಕಂದ್ರೆ ಫಸ್ಟ್ ಗೊತ್ತಿದ್ದು ಅಂತ ಹೇಳ್ಬೋದು. ಯಾವುದೋ ಒಂದು ಪೊಲೀಸಾಗಲಿ ಖಂಡಿತ ಎಲ್ಲರೂ ಒಂದು ಸಹಾಯ ಸಹಕಾರ ಬೇಕಾದ್ರೆ ಒಂದು ಸಂಸ್ಥೆ ಇಲ್ಲ ಅಂದ್ರೆ ನಮ್ಮ ಗದಗಲ್ಲಿ ಏನು ಒಂದು ಒಳ್ಳೆಯದು. ಒಂದು ಮಠದ ಸ್ವಾಮಿ ಆಗಲಿ ಇದಾಗಲಿ ಒಟ್ಟ ಸಾಕಷ್ಟು ಪರಿಸ್ಥಿತಿ ಒಟ್ಟ ಸಹಾಯ ಸಹಕಾರ ಬೇಕಂದ್ರೆ ಗೊತ್ತಿರ್ಬೇಕು. ಅದು ಆ ಹೆಸರು ಇಲ್ಲ ಅಂದ್ರೆ ನಮ್ಮದು ಒಳ್ಳೆಯ ಇಲ್ಲ ಇಲ್ಲೋ ಮರ ಇದ್ಯಾಕೆ ಬರ್ತಿದ್ಯ ಅಂತ. ಅಷ್ಟು ನಾವು ರೊಟ್ಟಿ ಒಳಗೆ ಬಯಸಿದಾಗಿ ಒಂದು ಸಂಸ್ಥೆ ಒಳಗೆ ಎಡಿಟ್ ಆಯ್ತೀವಿ. ಮನೆಯವರು ಬೈತಾರೆ ನಮಗೆ, ಏನಪ್ಪ ಮನೆಯಲ್ಲಿ ಏನೇ ಇಲ್ಲ, ಏನು ಮನೆಯಲ್ಲಿ ವಿಚಾರ ಮಾಡ್ತೀವಿ. ಆ ಮನೆಯವರು ಮಾಡ್ಕೊಂಡು ನಾವು ಮನೆಯಲ್ಲೇ ಏನು ಮಾಡ್ತೀವಿ ಅದು ಮತ್ತು ಅವ್ರೇನು ಪಡೆದ್ರು ಇವ್ರೇನು ಪಡೆದ್ರು ಅನ್ನೋದಕ್ಕಿಂತ ನಮ್ಮಿಂದ ಸಹಾಯ ಸಹಕಾರ ನಾವೇನು ಮಾಡ್ತೀವಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಏನು ಮಾಡ್ತೀವಿ ಅದು ಮತ್ತು ಅಷ್ಟೇ ಅವರು ಇವೆಲ್ಲ ನೋಡ್ಕೊಂಡು